ಕನ್ನಡದಲ್ಲಿ HTML ಕಲಿಯುವವರಿಗಾಗಿ ಎರಡನೇ ಪಾಠ ಇದಾಗಿದೆ. ಕಳೆದ ಒಂದನೇ ಭಾಗದಲ್ಲಿ HTML ಫೈಲ್ ಹೇಗೆ ಕ್ರಿಯೇಟ್ ಮಾಡೋದು, ಅದು ಶುರುವಾಗೋದು ಹೇಗಿರುತ್ತೆ ಅಂತ ತಿಳ್ಕೊಂಡ್ರಿ. ಈಗ ಈ ಇಂಡೆಕ್ಸ್ ಡಾಟ್ HTML ಫೈಲನ್ನು ನೋಟ್ ಪ್ಯಾಡ್ನಲ್ಲಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ವಿತ್ ನೋಟ್ ಪ್ಯಾಡ್, ನೋಟ್ ಪ್ಯಾಡ್ನಲ್ಲಿ ಓಪನ್ ಆಗುತ್ತೆ. ಇದು ನಾವು ಒಂದನೇ ಭಾಗದಲ್ಲಿ ನೋಡಿರುವಂತೆ HTML ಕೋಡನ್ನು ಬರೆದಿರೋದು. ಇದನ್ನು ಇತ್ತೀಚಿನ ವರ್ಷನ್ ಅಂದರೆ HTML ಫೈವ್ಗೆ ಹೊಂದಿಕೆ ಮಾಡಬೇಕಂದ್ರೆ ಅತ್ಯಂತ ಮೇಲ್ಗಡೆ ಅಂದರೆ HTML ಏನಿದೆ ಅದಕ್ಕಿಂತ ಮೇಲೆ ಒಂದು ಸಾಲನ್ನು ಸೇರಿಸಬೇಕಾಗತ್ತೆ. ಅದೇನೆಂದರೆ ಲೆಫ್ಟ್ ಆರೋ ಮಾರ್ಕ್, ಒಂದು ಎಕ್ಸ್ಕ್ಲಮೇಟರಿ ಚಿಹ್ನೆ, ಆಮೇಲೆ ಕ್ಯಾಪ್ಸ್ನಲ್ಲಿ ಡಾಕ್ ಟೈಪ್ ಅಂದರೆ ಡಾಕ್ಯುಮೆಂಟ್ ಟೈಪ್ HTML, ಆಮೇಲೆ ರೈಟ್ ಆರೋ ಮಾರ್ಕ್, ಇದಿಷ್ಟನ್ನು ಹಾಕಬೇಕಾಗತ್ತೆ. ಇದು ಕ್ಯಾಪ್ಸಲ್ಲೇ ಇರಬೇಕು. ಆಮೇಲೆ ಉಳಿದಂತೆ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಈ HTML ಹೆಡ್ ಅಥವಾ ಯಾವುದೇ ಕೋಡು ಸ್ಮಾಲ್ ಲೆಟ್ರಲ್ಲಿ ಇರಬೇಕು. ಆಮೇಲೆ ನೀವು ಯೋಚನೆ ಮಾಡ್ಬೋದು ಇದು ಇಲ್ಲಿ ಶುರುವಾಗಿದೆ, ಇದು ಎಲ್ಲಿ ಎಂಡ್ ಆಗಬೇಕಂತ. ಇದಕ್ಕೆ ಮಾತ್ರ ಎಂಡಿಂಗ್ ಇರೋದಿಲ್ಲ, ಇದಿಷ್ಟನ್ನು ಹಾಕಿದರೆ ಸಾಕು. ಇದು HTML ಫೈವ್ ಕೋಡ್ಗಳನ್ನು ಸಪೋರ್ಟ್ ಮಾಡುತ್ತೆ. HTML ಫೈವ್ ಕೋಡ್ ಅಂದರೆ ಅದು ಕೆಲವೊಂದು ವಿಡಿಯೋ ಎಂಬೆಡ್ ಇರ್ಬೋದು, ಆಡಿಯೋ ಎಂಬೆಡ್ ಇರ್ಬೋದು, ಸೆಕ್ಷನ್ಗಳು ಆ ಥರದ್ದೆಲ್ಲ ಬರುತ್ತೆ, ಅದನ್ನು ಸಪೋರ್ಟ್ ಮಾಡುತ್ತೆ. ಇದು ಒಂದು ಲೈನ್ ಸೇರಿಸಿದರೆ HTML ಫೈವ್ ಆಯಿತು. ಈ ಸಲ ಹೆಡಿಂಗ್ಗಳನ್ನು ನೋಡೋಣ. ಲೆಫ್ಟ್ ಆರೋ ಮಾರ್ಕ್ H1 ಅಂದರೆ ಹೆಡಿಂಗ್ 1 ಅಂತ, ಇದು ರೈಟ್ ಆರೋ ಮಾರ್ಕ್. ಇಲ್ಲಿ ಹೆಡಿಂಗ್ ಏನು ಬರುತ್ತೆ ಅದನ್ನು ಹೇಳ್ಬೋದು. HTML ಕ್ಲಾಸ್ part1, ಇದು ಹೆಡ್ಡಿಂಗ್ ಅಂತ ತಿಳ್ಕೊಂಡ್ರೆ ಹೆಡ್ಡಿಂಗನ್ನು ಕ್ಲೋಸ್ ಮಾಡಬೇಕು. ಲೆಫ್ಟ್ ಆರೋ ಮಾರ್ಕ್ ಸ್ಲ್ಯಾಶ್ H1 ರೈಟ್ ಆರೋ ಮಾರ್ಕ್, ಇದು ಹೆಡ್ಡಿಂಗ್ ಆಯಿತು. ಇದು ಹೇಗೆ ಕಾಣಿಸುತ್ತೆ ನೋಡೋಣ. ಬ್ರೌಸರಲ್ಲಿ ಇದನ್ನು ನೋಡಿದರೆ ನೋಡಿ ಈ ರೀತಿ ಬರುತ್ತೆ, ಇದು H1. ಇಲ್ಲಿ ನೀವು ಇನ್ನೊಂದು ಅಂಶವನ್ನು ಗಮನಿಸ್ಬೋದು, ನಾವಿಲ್ಲಿ ಇಷ್ಟೆಲ್ಲ ಬರೆದಿದ್ದೀವಿ ಆದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋದು ಕೇವಲ ಇದೊಂದು ಲೈನ್ ಮಾತ್ರ. ಏಕೆಂದರೆ ಇದೆಲ್ಲ HTML ಕೋಡ್ಗಳಾಗಿರೋದ್ರಿಂದ ಇದ್ಯಾವುದನ್ನು ಬ್ರೌಸರ್ ತೋರಿಸೋದಿಲ್ಲ, ಅದು ರೀಡ್ ಮಾಡಿಕೊಂಡು ಅದರ ಅರ್ಥ ಏನಿದೆ ನೋಡಿಕೊಂಡು ಬ್ರೌಸರ್ ಡಿಸ್ಪ್ಲೇ ಮಾಡುತ್ತೆ. ಈಗ ಉದಾಹರಣೆಗೆ ಇಲ್ಲಿ ಏನಾದರೂ ಒಂದು ನೀವು ಕೋಡನ್ನು ಮರ್ತಿದ್ರೆ ನೋಡಿ, H1 ಹಾಕುವಾಗ ಲೆಫ್ಟ್ ಆರೋ ಮಾರ್ಕನ್ನು ಮರ್ತಿದ್ರೆ ಇದನ್ನು ಸೇವ್ ಮಾಡ್ತೀನಿ ನೋಡಿ. ಬ್ರೌಸರಲ್ಲಿ ರೀಲೋಡ್ ಮಾಡಿ ನೋಡಿದಾಗ ನೋಡಿ ಇದೆಲ್ಲ ನಿಮಗೆ ಕಾಣಿಸುತ್ತೆ, H1 ಅನ್ನೋದು ಇಲ್ಲಿ ಬರುತ್ತೆ. ಅಂದರೆ ಇದು HTML ಕೋಡ್ ಪರಿಪೂರ್ಣ ಆಗಿಲ್ಲ, ಏನೋ ರಾಂಗ್ ಇದೆ ಅಂತ ಅರ್ಥ. ಇಲ್ಲಿ ಲೆಫ್ಟ್ ಆರೋ ಮಾರ್ಕ್ ಇರಲೇಬೇಕು. ಈ ಥರದ್ದನ್ನು ನೀವು ಸರಿಯಾಗಿ ಗಮನಿಸಬೇಕು. ಇದು ಹೆಡ್ಡಿಂಗ್ 1 ಆಯಿತು. ಅದೇ ರೀತಿ ಹೆಡ್ಡಿಂಗ್ 2 ಹೇಗೆ ಬರುತ್ತೆ ನೋಡೋಣ. ಸೇವ್ ಕೊಟ್ಟು ನೋಡಿದರೆ ನೋಡಿ, ಇದು ಹೆಡ್ಡಿಂಗ್ 1 ತುಂಬ ದೊಡ್ಡ ಅಕ್ಷರದಲ್ಲಿದೆ, ಇದು ಹೆಡ್ಡಿಂಗ್ 2 ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ಅದೇ ರೀತಿ H3 ಕೂಡ ಇದೆ, ಹೆಡಿಂಗ್ 3 ಸ್ಲ್ಯಾಶ್ H3, ಹಾಗೆಯೇ H4 ಇದೆ, H5 ಕೂಡ ಇದೆ, H6 ಇದೆ. ನೋಡಿ ಇದಿಷ್ಟನ್ನು ನೋಡೋಣ ಹೇಗೆ ಬರುತ್ತೆ ಅಂತ. ಈ ಥರ ನಿಮಗೆ ಹೆಡ್ಡಿಂಗ್ ಕೊಡುವಾಗ ಯಾವ ಸೈಜ್ನ ಫಾಂಟ್ ಬೇಕಾಗುತ್ತೆ ಅದಕ್ಕೆ ತಕ್ಕಂತೆ, ಇದು ಕಂಪನಿ ಹೆಸರನ್ನು H1 ಬರೆಯೋದು, ಅದಾದ ನಂತರ ಟೆಕ್ಸ್ಟ್ನ ಹೆಡ್ಡಿಂಗನ್ನು H2 ಬರೆಯೋದು, ಆ ಥರದೊಂದು ಮೆಥಡನ್ನು ಅನುಸರಿಸ್ಬೋದು. ಆದರೆ H6 ಲಾಸ್ಟು, ನೀವು H7 ಉಪಯೋಗಿಸ್ಲಿಕ್ಕೆ ಆಗಲ್ಲ. ಇಷ್ಟು ಹೆಡ್ಡಿಂಗ್ಗಳಿದೆ. ಇನ್ನು ಪ್ಯಾರಾಗ್ರಾಫ್ ಟೆಕ್ಸ್ಟನ್ನು ಹೇಗೆ ಹಾಕ್ಬೋದು, ಅದು ತುಂಬ ಸಿಂಪಲ್ ಆಗಿದೆ. ಒಂದು P ಇಂದ ಪ್ಯಾರಾಗ್ರಾಫ್ ಟೆಕ್ಸ್ಟನ್ನು ನಾವು ತೋರಿಸ್ಬೋದು. ಲೆಫ್ಟ್ ಆರೋ ಮಾರ್ಕ್ P, ರೈಟ್ ಆರೋ ಮಾರ್ಕ್. ಇದರ ಮುಂದೆ ನೀವು ಪ್ಯಾರಾಗ್ರಾಫ್ ಟೆಕ್ಸ್ಟನ್ನು ಹಾಕ್ಬೋದು. ನಾನು ಸ್ವಲ್ಪ ಟೆಕ್ಸ್ಟನ್ನು
ಡಮಿ ಟೆಕ್ಸ್ಟ್ ಅನ್ನು ತಗೊಳ್ತೇನೆ. ನೀವು ಯಾವುದೇ ಟೆಕ್ಸ್ಟನ್ನು ತಗೋಬೋದು. ಪಿ ಆದ ನಂತರ ಆ ಟೆಕ್ಸ್ಟನ್ನು ಹಾಕಿ ಕೊನೆಯಲ್ಲಿ ಕ್ಲೋಸ್ ಮಾಡಬೇಕು ಪ್ಯಾರಾಗ್ರಾಫನ್ನು. ಬೇರೆ ಕೋಡ್ಗಳಂತೆ ಕ್ಲೋಸ್ ಆಗುತ್ತೆ. ಬ್ರೌಸರಲ್ಲಿ ನೋಡಿದರೆ ನೋಡಿ ಈ ಥರ ಬರುತ್ತೆ, ಇದು ಪ್ಯಾರಾಗ್ರಾಫ್. ಒಂದು ವೇಳೆ ಇದ್ರ ನಂತರ ಇನ್ನೊಂದು ಪ್ಯಾರಾಗ್ರಾಫ್ ಬಂತು ಅಂದರೆ ಅದು ಹೇಗಿರುತ್ತೆ ನೋಡೋಣ. ನಾನು ಇದಿಷ್ಟನ್ನು ಕಾಪಿ ಮಾಡಿಕೊಂಡು ಮತ್ತೊಮ್ಮೆ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ಅಂದರೆ ಎರಡು ಪ್ಯಾರಾಗ್ರಾಫ್ ಆಯಿತು. ಸೇವ್ ಕೊಡ್ತಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಈಗ ಯಾವುದಾದ್ರೂ ಟೆಕ್ಸ್ಟು ಬೋಲ್ಡ್ ಆಗಿರಬೇಕು ಅಂದರೆ ಅದಕ್ಕೆ ಒಂದು ಕೋಡ್ ಇದೆ, ಅದು ತುಂಬ ಸಿಂಪಲ್. ಬಿ ಲೆಫ್ಟ್ ಆರೋ ಮಾರ್ಕ್, ಬಿ ರೈಟ್ ಆರೋ ಮಾರ್ಕ್. ಅಂದರೆ ಇಲ್ಲಿಂದ ಬೋಲ್ಡ್ ಸ್ಟಾರ್ಟ್ ಆಗಿದೆ. ಇದನ್ನು ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಕೊನೆ ಮಾಡಲೇಬೇಕು, ಇಲ್ಲ ಅಂದರೆ ಅದು ಹೇಗೆ ಕಾಣಿಸುತ್ತೆ ನೋಡಿ. ನೋಡಿ ಎಲ್ಲದೂ ಬೋಲ್ಡ್ ಆಯಿತು. ಅದು ನೀವು ಮುಂದೆ ಇನ್ನೇನೇ ಬರೆದಿದ್ರು ಎಲ್ಲದೂ ಬೋಲ್ಡಾಗೆ ಕಾಣಿಸುತ್ತೆ. ಆ ರೀತಿ ಮಾಡಬಾರ್ದು. ಇದನ್ನು ಎಲ್ಲಾದರೂ ಕೊನೆ ಮಾಡಲೇಬೇಕು. ಈಗ ನಾನು ಎರಡು ಪದಗಳ ನಂತರ ಅದನ್ನು ಕೊನೆ ಮಾಡ್ತಿದ್ದೀನಿ. ಲೆಫ್ಟ್ ಆರೋ ಮಾರ್ಕ್ ಸ್ಲ್ಯಾಶ್ ಬಿ ರೈಟ್ ಆರೋ ಮಾರ್ಕ್. ಅಂದರೆ ನಮಗೆ ಇದೆರಡು ಪದಗಳು ಮಾತ್ರ ಬೋಲ್ಡಾಗಿ ಕಾಣಿಸ್ಬೇಕು. ನೋಡಿ ಮೊದಲನೇ ಎರಡು ಪದ ಮಾತ್ರ ನಿಮಗೆ ಬೋಲ್ಡಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ನಿಮಗೆ ಬೇಕಾಗಿದ್ದರೆ ಮಧ್ಯ ಮಧ್ಯೆ ನಿಮಗೆ ಯಾವುದು ಬೋಲ್ಡಾಗಿ ಕಾಣಿಸ್ಬೇಕೋ ಅದಕ್ಕೆ ಮಾತ್ರ ಕೊಡ್ಬೋದು. ಬಿ ರೀತಿಯೇ ಸ್ಟ್ರಾಂಗ್ ಅನ್ನೋದು ಕೂಡ ಇದೆ. ಇಲ್ಲಿ ನಾನು ಅದನ್ನು ತೋರಿಸ್ತೀನಿ ನೋಡಿ. ಲೆಫ್ಟ್ ಆರೋ ಮಾರ್ಕ್ ಸ್ಟ್ರಾಂಗ್ ಎಸ್ ಟಿ ಆರ್ ಓ ಇನ್ ಸ್ಟ್ರಾಂಗ್, ರೈಟ್ ಆರೋ ಮಾರ್ಕ್ ಸ್ಟ್ರಾಂಗನ್ನು ಇಲ್ಲಿ ಕ್ಲೋಸ್ ಮಾಡ್ತೇನೆ. ಲೆಫ್ಟ್ ಆರೋ ಮಾರ್ಕ್ ಸ್ಲ್ಯಾಶ್ ಸ್ಟ್ರಾಂಗ್ ರೈಟ್ ಆರೋ ಮಾರ್ಕ್. ಇದು ಬಿ ಉಪಯೋಗಿಸಿರುವಂಥದ್ದು. ಇದು ಬೋಲ್ಡಾಗಿ ಕಾಣಿಸ್ತಿದೆ. ಅದೇ ರೀತಿ ಸ್ಟ್ರಾಂಗು, ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ. ಎರಡು ಬೋಲ್ಡ್ ಲೆಟರ್ ಮಾಡುತ್ತೆ. ಆದರೆ ಮುಖ್ಯವಾಗಿ ನೀವು ಅದು ಎಲ್ಲಿಂದ ಎಲ್ಲಿವರೆಗೆ ಬೋಲ್ಡ್ ಆಗಬೇಕು ನೋಡಿಕೊಂಡು ಅಲ್ಲಿ ಮಾತ್ರ ಅದನ್ನು ಉಪಯೋಗಿಸ್ಬೇಕು. ಅದೇ ರೀತಿ ಈಗ ಎರಡು ಪ್ಯಾರಾಗ್ರಾಫನ್ನು ಉಪಯೋಗಿಸಿದರೆ ಈ ರೀತಿ ಸ್ಪೇಸ್ ಬರೋದ್ರಿಂದ ನಿಮಗೆ ಮಧ್ಯದಲ್ಲಿ ಒಂದೇನೋ ಲೈನ್ ಬ್ರೇಕ್ ಬೇಕಾಗಿತ್ತು ಅಂದರೆ ಲೈನ್ ಬೈ ಲೈನ್ ಅಂದರೆ ಅದಕ್ಕೆ ಲೈನ್ ಬ್ರೇಕ್ ಕೊಡಿದೆ. ಅದನ್ನು ನೋಡಿ ಒಂದು ವೇಳೆ ಇಲ್ಲಿಗೆ ಬೇಕಾಗಿತ್ತು ಅಂದರೆ ಲೆಫ್ಟ್ ಆರೋ ಮಾರ್ಕ್ ಬಿ ಆರ್ ಒಂದು ಸ್ಪೇಸ್ ಸ್ಲ್ಯಾಶ್ ರೈಟ್ ಆರೋ ಮಾರ್ಕ್. ಇದು ನಿಮಗೆ ಸ್ವಲ್ಪ ವ್ಯತ್ಯಾಸ ಅನ್ನಿಸ್ಬೋದು, ಯಾಕಂದರೆ ಇದು ಒಂದು ಕಡೆ ಶುರುವಾಗಿ ಇನ್ನೊಂದು ಕಡೆ ಎಂಡ್ ಆಗೋದಿಲ್ಲ. ಲೈನ್ ಬ್ರೇಕ್ ಅನ್ನೋದು ಒಂದು ಕಡೆ ಅಷ್ಟೇ ಇರುತ್ತೆ. ಹಾಗಾಗಿ ಈ ಕೋಡ್ ಈ ರೀತಿ ಬರುತ್ತೆ. ಇದನ್ನು ಸರಿಯಾಗಿ ನೋಡಿಕೊಳ್ಳಿ. ನೀವು ಇದನ್ನು ಹೀಗೆ ಬರೀಬಾರ್ದು. ಬಿ ಆರ್ ಆದಮೇಲೆ ಸ್ಲ್ಯಾಶ್ ಬಿ ಆರ್ ಈ ಥರ ಬರೆದ್ರೆ ತಪ್ಪಾಗುತ್ತೆ. ಹೀಗೆ ಇರುತ್ತೆ. ಲೆಫ್ಟ್ ಆರೋ ಮಾರ್ಕ್ ಬಿ ಆರ್ ಒಂದು ಸ್ಪೇಸ್ ಆಮೇಲೆ ಸ್ಲ್ಯಾಶ್ ರೈಟ್ ಆರೋ ಮಾರ್ಕ್. ಇದು ಹೇಗೆ ಬರುತ್ತೆ ನೋಡೋಣ. ನೋಡಿ ಇಲ್ಲಿಗೆ ಲೈನ್ ಬ್ರೇಕ್ ಆಗಿದೆ. ನಿಮಗೆ ಲೈನ್ ಬೈ ಲೈನ್ ಬೇಕು ಅಂದರೆ ಈ ಥರದನ್ನ ಲೈನ್ ಬ್ರೇಕ್ಗಳನ್ನು ಅಂದರೆ ಈ ಕೋಡನ್ನು ಇಲ್ಲಿ ಲೈನ್ ಬ್ರೇಕ್ ಇನ್ನೂ ತುಂಬ ಬೇಕು ಅಂದರೆ ನೀವು ಬೇರೆ ಬೇರೆ ಕಡೆ ಅದನ್ನು ಎಲ್ಲಿ ಬೇಕಲ್ಲಿ ಹಾಕ್ಬೋದು. ನಾನು ಇದನ್ನು ಮೂರ್ನಾಲ್ಕು ಕಡೆ ಹಾಕ್ತೀನಿ. ನೋಡಿ ನಾನು ಎಲ್ಲೆಲ್ಲಿ ಲೈನ್ ಬ್ರೇಕ್ ಹಾಕಿದ್ದೀನೋ ಅದೆಲ್ಲ ಪ್ರತ್ಯೇಕ ಲೈನಾಗಿ ತಗೊಂಡಿದೆ. ಹಾಗೆಯೇ ಇನ್ನೊಂದು ಲೈನ್ ಬ್ರೇಕ್ ರೀತಿಯೇ ಇರುವಂಥದ್ದು ಹಾರಿಜೆಂಟಲ್ ಲೈನ್. ಮೇಲ್ಗಡೆ ಇದೊಂದು ಪ್ಯಾರಾಗ್ರಾಫ್ ಆಯಿತು, ಇದು ಕೆಳಗಡೆ ಇನ್ನೊಂದು ಪ್ಯಾರಾಗ್ರಾಫ್ ಆಯಿತು. ಮಧ್ಯದಲ್ಲಿ ಒಂದು ನಿಮಗೆ ಏನಾದರೂ ಲೈನ್ ಬೇಕಾಗಿತ್ತು ಅಂದರೆ ಅದು ಈ ಥರ ಇರುತ್ತೆ. ಲೆಫ್ಟ್ ಆರೋ ಮಾರ್ಕ್ ಹೆಚ್ ಆರ್ ಅಂದರೆ ಹಾರಿಜೆಂಟಲ್ ಲೈನ್ ಸ್ಪೇಸ್ ರೈಟ್ ಆರೋ ಮಾರ್ಕ್. ಇದು ಕೂಡ ನಿಮಗೆ ಲೈನ್ ಬ್ರೇಕ್ ಥರನೇ, ಒಂದು ಕಡೆ ಎಂಡಾಗಿ ಇನ್ನೊಂದು ಕಡೆ ಕ್ಲೋಸ್ ಆಗೋವಂಥದ್ದು ಇರೋದಿಲ್ಲ, ಒಂದೇ ಇದರಲ್ಲಿ ಮುಗಿದೋಗುತ್ತೆ. ಹೆಚ್ ಆರ್ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲೇ ಮುಗಿದ್ಬಿಡುತ್ತೆ. ಇದು ಹೇಗೆ ಕಾಣಿಸುತ್ತೆ ನೋಡೋಣ. ನೋಡಿ ಇಲ್ಲಿ ಒಂದು ಲೈನ್ ಬಂತು, ಈ ಥರ ನಿಮಗೆ ಕಾಣಿಸುತ್ತೆ. ಆಮೇಲೆ ನಿಮಗೆ ಪದಗಳ ಮಧ್ಯೆ ಸ್ಪೇಸ್ ಬೇಕಂದರೆ ಈಗ ತುಂಬ ಈಗ ಲೋರೆಮ್ ಮತ್ತು ಎಪ್ಸುಮ್ ಇದರ ಮಧ್ಯೆ ತುಂಬ ಸ್ಪೇಸ್ ಬೇಕಾಗಿತ್ತು ಅಂದರೆ ನೀವು ಇಲ್ಲಿ ಸ್ಪೇಸ್ ಕೊಟ್ಟರೆ ಅದು ನೋಡಿ ನಾನು ಇಲ್ಲಿ ತುಂಬ ಸ್ಪೇಸ್ ಕೊಟ್ಟಿದ್ದೀನಿ.
ಅದನ್ನು ಬ್ರೌಸರ್ ಕನ್ಸಿಡರ್ ಮಾಡಲ್ಲ, ಒಂದೇ ಸ್ಪೇಸನ್ನೇ ತಗೊಳ್ಳುತ್ತೆ. ನಿಮಗೆ ಆ ರೀತಿ ತುಂಬ ಸ್ಪೇಸ್ ಬೇಕಾಗಿತ್ತು ಅಂದರೆ ಅದಕ್ಕೆ ಸ್ಪೇಸ್ ಕೊಡಲಿಕ್ಕೇ ಒಂದು ಕೋಡ್ ಇರುತ್ತೆ, ಅದನ್ನೇ ಹಾಕ್ಬೇಕು. ಅದು ಯಾವುದು ಅಂತ ತೋರಿಸ್ತೀನಿ ನೋಡಿ. ನಿಮಗೆ ಆ ರೀತಿ ಸ್ಪೇಸ್ ಬೇಕಾಗಿತ್ತು ಅಂದರೆ ಅದನ್ನು ಹೇಗೆ ಹಾಕೋದು ತೋರಿಸ್ತೀನಿ ನೋಡಿ. ಒಂದು ಎಂಡ್ ಸಿಂಬಲ್, ಆಮೇಲೆ ಎನ್ ಬಿ ಎಸ್ ಪಿ, ಆಮೇಲೆ ಸೆಮಿಕೊಲನ್, ಇದು ಒಂದು ಸ್ಪೇಸ್ಗೆ ತಗೊಳ್ಳುತ್ತೆ. ಇದು ಸ್ವಲ್ಪ ನಿಮಗೆ ಗೊಂದಲಕಾರಿಯಾಗಿ ಕಾಣಿಸ್ಬೋದು, ಆದರೂ ಎಚ್ ಟಿ ಎಮ್ ಎಲ್ನಲ್ಲಿ ಕೆಲವೊಂದು ಸಿಂಬಲ್ಗಳಿಗೆ ಅಕ್ಷರಗಳನ್ನು ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ಗಳಿಗೆ ಹೆಚ್ಚಾಗಿ ಅಕ್ಷರಗಳನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಅದಕ್ಕೆ ಪ್ರತ್ಯೇಕ ಎಚ್ ಟಿ ಎಮ್ ಎಲ್ ಕೋಡ್ಗಳೇ ಇರುತ್ತೆ, ಅದನ್ನೇ ಉಪಯೋಗಿಸಬೇಕು. ಅದೇ ರೀತಿ ಸ್ಪೇಸ್ಗೆ ಕೂಡ ಈ ಕೋಡನ್ನು ಉಪಯೋಗಿಸ್ಬೇಕು, ಆ್ಯಂಡ್ ಸಿಂಬಲ್ ಎನ್ ಬಿ ಎಸ್ ಪಿ ಸೆಮಿಕೊಲನ್. ಇದು ನಿಮಗೆ ಹೆಚ್ಚು ಸ್ಪೇಸ್ ಬೇಕಾಗಿತ್ತು ಅಂದರೆ ಅದನ್ನೇ ಮತ್ತೆ ಮತ್ತೆ ಹಾಕಿರಬೇಕು. ನೋಡಿ, ನಾನಿಲ್ಲಿ 4 ಸ್ಪೇಸ್ ಕೊಟ್ಟಿದ್ದೀನಿ, ಸೇವ್ ಮಾಡಿ ನೀವು ಬ್ರೌಸರಲ್ಲಿ ನೋಡಿದರೆ ನೋಡಿ ಇಷ್ಟು ಸ್ಪೇಸನ್ನು ತಗೊಳ್ತು. ಈ ಥರ ನಿಮಗೆ ತುಂಬ ಸ್ಪೇಸ್ ಬೇಕಾಗಿತ್ತು ಅಂದರೆ ಈ ಕೋಡನ್ನು ಹಾಕಿ ನೀವು ಸ್ಪೇಸ್ ತಗೋಬೋದೇ ಹೊರತು, ಬರೇ ನೀವು ಸ್ಪೇಸ್ ಈ ರೀತಿ ಎಷ್ಟೇ ಸ್ಪೇಸ್ ಕೊಟ್ಟರು ಅದು ಅಂದರೆ ಎಚ್ ಟಿ ಎಮ್ ಎಲ್ ಬ್ರೌಸರ್ ಕನ್ಸಿಡರ್ ಮಾಡಲ್ಲ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಇದಿಷ್ಟು ಈ ಎರಡನೇ ಭಾಗದ ಪಾಠ ಆಯಿತು. ಇದರಲ್ಲಿ ನೀವು ಮುಖ್ಯವಾಗಿ ಎಚ್ ಟಿ ಎಮ್ ಎಲ್ 5 ಬೇಕಾಗಿರುವ ಈ ಕೋಡನ್ನು ಗಮನದಲ್ಲಿಟ್ಕೊಳ್ಳಿ. ಇದಿಲ್ಲದೆ ಹೋದರೆ ಎಚ್ ಟಿ ಎಮ್ ಎಲ್ 5 ಆಗೋದಿಲ್ಲ. ಕೆಲವೊಂದು ಇತ್ತೀಚಿನ ಬ್ರೌಸರ್ಗಳು ಲೋಡ್ ಆಗಲಿಕ್ಕೆ ಸ್ಲೋ ಆಗೋದು ಆ ರೀತಿಯೆಲ್ಲ ತುಂಬ ತೊಂದರೆ ತಗೊಳ್ಳುತ್ತೆ. ಹಾಗಾಗಿ ಇದನ್ನು ಮರೆಯದೇ ಹಾಕಬೇಕಾಗತ್ತೆ. ಆಮೇಲೆ ಉಳಿದಂತೆ ಹೆಡ್ಡಿಂಗ್ಗಳು 6 ಹೆಡ್ಡಿಂಗ್ಗಳಿದೆ, ಆಮೇಲೆ ಪ್ಯಾರಾಗ್ರಾಫ್, ಹಾರಿಜಾಂಟಲ್ ಲೈನ್, ಸ್ಟ್ರಾಂಗ್ ಮತ್ತು ಲೈನ್ ಬ್ರೇಕ್ಗಳು, ಸ್ಪೇಸು, ಇದಿಷ್ಟನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನಾನು 3 ಭಾಗದ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಿಮಗೆ ಈ ಪಾಠಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಕಲಿಯುವಂಥ ವಿದ್ಯಾರ್ಥಿಗಳು ಆ ಥರದವರಿದ್ದರೆ ಅವ್ರಿಗೆ ಸ್ವಲ್ಪ ರೆಕಮೆಂಡ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋದು ನನ್ನ ಉದ್ದೇಶ. ಧನ್ಯವಾದಗಳು. ನಮಸ್ಕಾರ.